ಇನ್ನು ಲಿಂಗಾಯತ ಧರ್ಮವನ್ನು ಒಡೆಯುವ ಸಲುವಾಗಿ ಸಚಿವ ಎಂಬಿ ಪಾಟೀಲ್ ಕಾಂಗ್ರೆಸ್ ನಾಯಕಿ ಸೋನಿಯಾ ಗಾಂಧಿ ಅವರಿಗೆ ಪತ್ರ ಬರೆದಿದ್ದು ಜಗಜ್ಜಾಹೀರಾಗಿದೆ. ಎಂಬಿ ಪಾಟೀಲ್ ಬರೆದಿರುವ ಪತ್ರದ ಬಗ್ಗೆ ತನಿಖೆಯ ಅಗತ್ಯವೇ ಇಲ್ಲ ಅಂತ ಕಲಬುರಗಿಯಲ್ಲಿ ಮಾಜಿ ಸಿಎಂ ಯಡಿಯೂರಪ್ಪ ವಾಗ್ದಾಳಿ ನಡೆಸಿದ್ದಾರೆ. ಪ್ರತ್ಯೇಕ ಧರ್ಮ ಸಂಬಂಧ ಗೃಹ ಸಚಿವ ಎಂಬಿ ಪಾಟೀಲ್ 2017ರಲ್ಲಿ ಪ್ರತ್ಯೇಕ ಲಿಂಗಾಯತ ಧರ್ಮ ರಾಜಕೀಯ ಲಾಭವಾಗಲಿದೆ ಅಂತ ಹೇಳಿ ಸೋನಿಯಾ ಗಾಂಧಿ ಅವರಿಗೆ ಪತ್ರ ಬರೆದಿದ್ದರು ಎನ್ನತಕ್ಕಂಥದ್ದು ಪತ್ರ ಕೂಡ ವೈರಲ್ ಆಗಿತ್ತು. ಆದರೆ BLDE ಸಂಸ್ಥೆ ಹೆಸರಲ್ಲಿ ಬರೆದಿರತಕ್ಕಂಥ ಪತ್ರವೇ ನಕಲಿ ಅನ್ನೋದು ಎಂಬಿ ಪಾಟೀಲ್ ಅವರ ವಾದ. ಈ ಬಗ್ಗೆ ಸೈಬರ್ ಪೊಲೀಸರಿಗೆ ಕೂಡ ಮಂತ್ರಿಗಳು ದೂರನ್ನು ಕೊಟ್ಟಿದ್ದರು. ಶ್ರೀಮತಿ ಸೋನಿಯಾ ಗಾಂಧಿ ಅವರಿಗೆ ಬರೆದಿರುವಂತಹ ಪತ್ರ ಇಡೀ ದೇಶದ ಉದ್ದಗಲಕ್ಕೆ ರಾಜ್ಯದ ಉದ್ದಗಲಕ್ಕೆ ಚರ್ಚೆ ಆಗ್ತಾ ಇದೆ. ಅವರು ಬರೆದಿರುವಂತಹ ಪತ್ರದಲ್ಲಿ ಪ್ರಾರಂಭದಲ್ಲೇನೆ ಗೌರವಾನ್ವಿತ ಮೇಡಮ್ ಅವರೇ, ನೀವು ಸಲಹೆ ನೀಡಿದಂತೆ ನಾನು ಹಾಗೂ ಸಚಿವ ಸಂಪುಟದ ಕೆಲವು ಸದಸ್ಯರು ಗ್ಲೋಬಲ್ ಕ್ರಿಶ್ಚಿಯನ್ ಕೌನ್ಸಿಲ್ ಆಫ್ ವರ್ಲ್ಡ್ ಇಸ್ಲಾಮಿಕ್ ಆರ್ಗನೈಸೇಷನ್ ನ ಪ್ರತಿನಿಧಿಗಳೊಂದಿಗೆ 2018ರ ವಿಧಾನಸಭಾ ಚುನಾವಣೆಯ ಕಾರ್ಯತಂತ್ರದ ಬಗ್ಗೆ ಸುದೀರ್ಘ ಚರ್ಚೆ ನಡೆಸಿದ್ದೇವೆ. 2019ರ ಲೋಕಸಭಾ ಚುನಾವಣೆ ಗೆಲ್ಲಲು ಹಾಗೂ 2018ರ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಸೋಲಿಸಲು ಕರ್ನಾಟಕದಲ್ಲಿನ RSS ಬೆಳವಣಿಗೆ ನಿಯಂತ್ರಣ ಹೇರುವುದು ಅನಿವಾರ್ಯವಾಗಿದೆ. ಮುಸ್ಲಿಂ ಹಾಗೂ ಕ್ರಿಶ್ಚಿಯನ್ನರನ್ನ ನಂಬಿಕೆ ಆಧಾರದ ಮೇಲೆ ಒಗ್ಗೂಡಿಸಿ, ಹಾಗೆಯೇ ಹಿಂದೂಗಳನ್ನ ಜಾತಿ ಉಪಜಾತಿ ಹಾಗೂ ಪಂಗಡ ಉಪಪಂಗಡಗಳ ಆಧಾರದಲ್ಲಿ ಒಡೆದು ಮಾತ್ರ ಇದನ್ನು ಸಾಧಿಸಬಹುದಾಗಿದೆ. ಈ ಉದ್ದೇಶವನ್ನು ಈಡೇರಿಸಲು ವೀರಶೈವ ಲಿಂಗಾಯತರ ನಡುವಿನ ವ್ಯತ್ಯಾಸವನ್ನು ಉಪಯೋಗಿಸಿಕೊಳ್ಳುವುದು ಹಾಗೂ ಮುಂದಿನ ಪ್ರಣಾಳಿಕೆಯಲ್ಲಿ ಮುಸ್ಲಿಂ ಕ್ರಿಶ್ಚಿಯನ್ಗೆ ವಿಶೇಷ ಸವಲತ್ತು ನೀಡಬೇಕು ಎಂದು ನಿರ್ಧರಿಸಲಾಗಿತ್ತು. ಎಂಬಿ ಪಾಟೀಲ್ ಅವರು ವೀರಶೈವ ಲಿಂಗಾಯತ ಅನ್ನೋ ಗೊಂದಲವನ್ನು ಉಂಟು ಮಾಡಿ ದೊಡ್ಡ ಸಾಧನೆಯನ್ನು ಮಾಡ್ತೇನೆ ಅಂತೇಳಿ ಕಾಂಗ್ರೆಸ್ನಲ್ಲಿ ಗೆದ್ದಿರೋದು 76 ಸೀಟ್ ಮಾತ್ರ. ನಾನು ಮುಖ್ಯಮಂತ್ರಿ ಆಗ್ತೀನಿ ಅನ್ನೋ ಭಯದಿಂದ 36 ಸೀಟ್ ಗೆದ್ದಂತ JDSಗೆ ಬೆಂಬಲವನ್ನು ಕೊಟ್ಟರು, ದ್ವೇಷದ ರಾಜಕಾರಣ ಮಾಡಿದ್ರು. ಈಗ ಅವರು ಬರೆದಂತಹ ಪತ್ರ ಈ ಲೋಕಸಭಾ ಚುನಾವಣೆಯಲ್ಲಿ ಸಾಕಷ್ಟು ಪರಿಣಾಮ ಬೀರೋದಿದೆ. ಜಾತಿಯ ವಿಷಬೀಜವನ್ನು ಬಿತ್ತಿ ಸಮಾಜವನ್ನು ಒಡೆಯುವಂತಹ ಕೆಲಸದಲ್ಲಿ ಅವರು ನಿರತರಾಗಿದ್ರು ಅನ್ನೋದು ಇದರಿಂದ ಸ್ಪಷ್ಟ ಆಗುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ. ನನ್ನ ಕೊಲೀಗ್ ಪ್ರವೀಣ್ ರೆಡ್ಡಿ ನನ್ನ ಜೊತೆ ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರವೀಣ್, 2017ರಲ್ಲಿ ಎಂಬಿ ಪಾಟೀಲ್ರು ಪತ್ರ ಬರೆದಿರತಕ್ಕಂಥ ಆರೋಪ ಇರತಕ್ಕಂಥದ್ದು, ಆದರೆ ಚುನಾವಣೆ ಸಂದರ್ಭದಲ್ಲಿ ಈ ಪ್ರತ್ಯೇಕ ಧರ್ಮ ವಿಚಾರ ಮುನ್ನೆಲೆಗೆ ಬರೋದು ಯಾಕೆ ಅಂತ. ಹೌದು ಅರವಿಂದ್, ಪ್ರಮುಖವಾಗಿ ಒಂದು ಪ್ರತ್ಯೇಕ ಲಿಂಗಾಯತ ಸಂಬಂಧಪಟ್ಟಂತೆ ಏನು ವಿಷಯ 2017ರಲ್ಲಿ ಅಂದ್ರೆ ವಿಧಾನಸಭಾ ಚುನಾವಣೆಯಲ್ಲಿ ಕೂಡ ಒಂದು ಪ್ರಮುಖವಾಗಿ ಸದ್ದು ಮಾಡಿತ್ತು. ಅದಾದ ಬಳಿಕ ತಮ್ಮ ಅಣತಿಯಂತೆ ನಾವು ಒಂದು ವೀರಶೈವ ಲಿಂಗಾಯತವನ್ನು ಪ್ರತ್ಯೇಕ ಮಾಡ್ತಾ ಇದ್ದೀವಿ ಅಂತ ಎಂಬುದರ ಬಗ್ಗೆ ಒಂದು ಎಂಬಿ ಪಾಟೀಲ್ರೇನು ಪತ್ರ ಬರೆದಿದ್ರು ಆ ಒಂದು ಸಂದರ್ಭದಲ್ಲಿ. ಆ ಒಂದು ಪತ್ರ ಇದೀಗ ಬಿಜೆಪಿ ಬಳಸ್ಕೊಳ್ತಾ ಇದೆ. ಪ್ರಮುಖವಾಗಿ ಧರ್ಮವನ್ನು ಒಡೆಯುವಂತಹ ಪಕ್ಷ ಕಾಂಗ್ರೆಸ್ ಪಕ್ಷ ಆಗಿದೆ. ಹೀಗಾಗಿ ಯಾವುದೇ ಕಾರಣಕ್ಕೂ ಕೂಡ ವೀರಶೈವ ಲಿಂಗಾಯತರು ಕಾಂಗ್ರೆಸ್ ಪಕ್ಷದ ಜೊತೆಗೆ ಹೋಗಬಾರದು ಅಂತ ಹೇಳಿದ್ರು. ಅದೇ ರೀತಿಯಾಗಿ ಪ್ರಮುಖವಾಗಿ ಈಗ ಎಂಬಿ ಪಾಟೀಲ್ರು ಒಂದು ದೂರು ಕೂಡ ಕೊಟ್ಟಿದ್ದಾರೆ, ಆ ಒಂದು ಪತ್ರ ನನ್ನದಲ್ಲ, ಒಂದು ಫೇಕ್ ಪತ್ರ ಅಂತ ಹೇಳಿ ಇದಕ್ಕೆ ಯಡಿಯೂರಪ್ಪ ಕೂಡ ರಿಯಾಕ್ಟ್ ಮಾಡಿದ್ದು. ಇದು ಅವರ ಒಂದು ಜಾಯಮಾನ ಆಗಿದೆ. ಅಂದ್ರೆ ಎಂಬಿ ಪಾಟೀಲ್ರು ಪ್ರತಿ ಬಾರಿ ಕೂಡ ಹೇಳೋದನ್ನ ಹೇಳ್ತಾರೆ, ಮಾಡೋದನ್ನ ಮಾಡಿಬಿಡ್ತಾರೆ, ತದನಂತರ ಯೂಟರ್ನ್ ಹೊಡೆದು ಹೊಡೆಯುವ ಮೂಲಕ ಎಲ್ಲ ಒಂದು ಕಡೆ ನಾನು ಮಾಡಿಲ್ಲ ಅಂತ ಇದ್ದಾರೆ. ಸೊ ಹೀಗಾಗಿ ಇದಕ್ಕೆ ಯಾವುದೇ ರೀತಿಯಂತಹ ತನಿಖೆ ಮಾಡುವಂತಹ ಅವಶ್ಯಕತೆ ಇಲ್ಲ. ಆ ಒಂದು ಪತ್ರ ಎಂಬಿ ಪಾಟೀಲ್ ಅವರೇ ಪತ್ರ ಬರೆದಿದ್ದು ಅಂತ BS ಯಡಿಯೂರಪ್ಪನವರು ವಾದ ಮಾಡಿದ್ರು ಪ್ರಮುಖವಾಗಿ ಇವತ್ತು ಸುದ್ದಿಗೋಷ್ಠಿಯಲ್ಲಿ. ಅರವಿಂದ್, ಓಕೆ, ರಾಜ್ಯ ಸರ್ಕಾರ ಈ ವಿಚಾರವನ್ನ ಈಗಾಗಲೇ CID ತನಿಖೆಗೆ ಕೊಟ್ಟಿದೆ, ಆ ತನಿಖೆ ನಡೆಸುವಂತಹ ಅವಶ್ಯಕತೆ ಇಲ್ಲ, ಈ ಪತ್ರವನ್ನ ಬರೆದಿರತಕ್ಕಂಥದ್ದು ಎಂಬಿ ಪಾಟೀಲ್ರೇ ಅಂತಕ್ಕಂತ ಆರೋಪನ ಈಗ ಯಡಿಯೂರಪ್ಪನವರು ಮಾಡ್ತಾ ಇದ್ದಾರಾ, ಹೇಗೆ? ಹಾ ಹೌದು, ಪ್ರಮುಖವಾಗಿ ಏನಂದ್ರೆ ಒಂದು ಸೋನಿಯಾ ಗಾಂಧಿ ಅವರು ಏನು ಅಣತಿಯಂತೆ ಅಂದ್ರೆ, ಆ ಒಂದು ಸಂದರ್ಭದಲ್ಲಿ ನೀವು ಕರ್ನಾಟಕದಲ್ಲಿ ಒಂದು ಅಧಿಕಾರಕ್ಕೆ ಬರಬೇಕು ಅಂದ್ರೆ ವೀರಶೈವ ಲಿಂಗಾಯತರನ್ನು ಒಡೆಯಬೇಕು ಅಂತ ಹೇಳಿ ಸೋನಿಯಾ ಗಾಂಧಿ ಅವರು ಎಂಬಿ ಪಾಟೀಲ್ಗೆ ಒಂದು ಡೈರೆಕ್ಷನ್ಸ್ ಕೊಟ್ಟಿದ್ರಂತೆ. ಆ ಒಂದು ಕಾರಣಕ್ಕೆ ಎಂಬಿ ಪಾಟೀಲ್ರು ವೀರಶೈವ ಲಿಂಗಾಯತ ಮತ್ತು ಪ್ರತ್ಯೇಕ ಲಿಂಗಾಯತ ಎಂಬುದನ್ನು ಹುಟ್ಟು ಹಾಕುವ ಮೂಲಕ ಎಲ್ಲೋ ಕೂಡ ರಾಜ್ಯದಲ್ಲಿ ಮತ್ತೆ ಅಧಿಕಾರಕ್ಕೆ ಒಂದು ಬರಲು ಒಂದು ಯತ್ನ ಮಾಡಿದ್ರು. ಆದ್ರೆ ಆ ಒಂದು ಯತ್ನದಲ್ಲಿ ಸಂಪೂರ್ಣವಾಗಿ ವಿಫಲರಾಗಿ 70 ಸೀಟ್ಗೆ ಬಂದಿದ್ಬಿಟ್ಟಿದೆ ಕಾಂಗ್ರೆಸ್. ಹೀಗಾಗಿ ಯಾವುದೇ ಕಾರಣಕ್ಕೂ ಕೂಡ ವೀರಶೈವ ಲಿಂಗಾಯತರು ಈ ಬಾರಿ ಕಾಂಗ್ರೆಸ್ ಪಕ್ಷಕ್ಕೆ ಅಂದ್ರೆ ಆ ಒಂದು ಪಕ್ಷಕ್ಕೆ ಮತ ಹಾಕೋದಿಲ್ಲ ಅನ್ನೋದು ಯಡಿಯೂರಪ್ಪನವರ ಪ್ರಮುಖ ಒಂದು ಆಗ್ರಹವಾಗಿದೆ, ಒಂದು ಬೇಡಿಕೆನೂ ಆಗಿತ್ತು ಅರವಿಂದ್. ಆದ್ರೆ ಎಂಬಿ ಪಾಟೀಲ್ರ ಸ್ಪಷ್ಟನೆ ಏನು ಇವಾಗ? ಎಂಬಿ ಪಾಟೀಲ್ ಹೇಳೋ ಪ್ರಕಾರ ಸದ್ಯ ಈಗ ಯೂಟರ್ನ್ ಹೊಡೆದಿದ್ದು ಆ ಒಂದು ಪತ್ರ ನನ್ನದಲ್ಲ, ಸಂಪೂರ್ಣವಾಗಿ ಫೇಕ್ ಆಗಿರುವಂತಹ ಒಂದು ಲೆಟರ್ ಆಗಿದೆ ಅಂತ ಹೇಳಿ ಈಗಾಗಲೇ ಅಲ್ಲಿಂದ ಅಲ್ಲಿರುವಂತಹ ಸಂಬಂಧಪಟ್ಟಂತಹ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದಾರೆ. ಯಾರೋ ಕಿಡಿಕೇಡಿಗಳು ಈ ರೀತಿಯಾಗಿ ನನ್ನ ಒಂದು ಫೇಕ್ ಲೆಟರ್ ಅನ್ನು ಕ್ರಿಯೇಟ್ ಮಾಡುವ ಮೂಲಕ ಎಲ್ಲೋ ಒಂದು ಕಡೆ ಸಮಾಜದಲ್ಲಿ ಮತ್ತು ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಧರ್ಮದ ಒಂದು ಮತಗಳನ್ನು ಪಡೆಯಲು ಬಿಜೆಪಿ ಒಂದು ಈ ರೀತಿಯಂತಹ ಪ್ಲಾನ್ ನಡೆಸಿದೆ. ಸೊ ಇದಕ್ಕೆ ಯಾರು ಕೂಡ ಒಂದು ಮನ್ನಣೆ ಕೊಡಬಾರದು ಅನ್ನೋದು ಎಂಬಿ ಪಾಟೀಲ್ರ ಒಂದು ವಾದ ಆಗಿದೆ ಅರವಿಂದ್. ಈಗ ಈ ಸಂದರ್ಭದಲ್ಲಿ, ಚುನಾವಣೆ ಸಂದರ್ಭದಲ್ಲಿ ಈ ವಿಚಾರವನ್ನ ಕೆದಕಿದ್ದ ಯಾರು ಮೊದಲನೇದಾಗಿ, ಪ್ರಮುಖವಾಗಿ ಯಾರು ಪ್ರವೀಣ್?
ಪ್ರಮುಖವಾಗಿ ಏನಂದ್ರೆ ಸೋಷಿಯಲ್ ಮೀಡಿಯಾ ಸೇರಿದಂತೆ ಎಂ ಬಿ ಪಾಟೀಲ್ ಏನೋ ಒಂದು 2018 ಒಂದು ಚುನಾವಣೆ ಸಂದರ್ಭದಲ್ಲಿ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಪ್ರತ್ಯೇಕ ಲಿಂಗಾಯತಕ್ಕೆ ಕೈ ಹಾಕಿ ಅವರು ಒಂದು ಮುಂದಾಳತ್ವವನ್ನು ವಹಿಸಿದ್ರು. ಆ ಸಂದರ್ಭದಲ್ಲಿ ಸೋನಿಯಾ ಗಾಂಧಿಗೆ ಅವರು ಒಂದು ಪತ್ರ ಕೂಡ ಬರೆದಿದ್ರು ಅಂತ ಹೇಳಿ ಈಗೇನು ಹೇಳಲಾಗ್ತಾ ಇದೆ. ಆ ಒಂದು ಪತ್ರವನ್ನೇ ಹಿಡ್ಕೊಂಡು ಇದೀಗ ಪ್ರಮುಖವಾಗಿ ಬಿಜೆಪಿ ತನ್ನ ಅಸ್ತ್ರವನ್ನು ಮಾಡಿಕೊಂಡಿದೆ. ಏನಂದ್ರೆ ವೀರಶೈವ ಲಿಂಗಾಯತರನ್ನು ಒಡೆಯುವಂತಹ ನಾಯಕರು ಕಾಂಗ್ರೆಸ್ ನಲ್ಲಿದ್ದಾರೆ, ಹೀಗಾಗಿ ಅವ್ರಿಗೆ ಯಾರಿಗೂ ಕೂಡ ಮನ್ನಣೆಯನ್ನು ಕೊಡಬಾರದು. ಈಗಾಗಲೇ ಒಂದು ಪ್ರತ್ಯೇಕ ಲಿಂಗಾಯತಕ್ಕೆ ಕೈ ಹಾಕಿದಂತಹ ಬಹುತೇಕ ನಾಯಕರು, ಅದರಲ್ಲೂ ಕೂಡ ಕಲಬುರಗಿಯಲ್ಲಿ ಹೆಸರು ಹೇಳದಂತೆ ಅವರು ಪರೋಕ್ಷವಾಗಿ ಡಾಕ್ಟರ್ ಶರಣ್ ಪ್ರಕಾಶ್, ಬಿ ಆರ್ ಪಾಟೀಲ್ ಅವರನ್ನು ಪರೋಕ್ಷವಾಗಿ ಯಡಿಯೂರಪ್ಪ ಟಾಂಗ್ ಕೊಟ್ಟಿದ್ರು. ಈ ಒಂದು ಪ್ರಮುಖವಾಗಿ ಒಂದು ಲೋಕಸಭಾ ಚುನಾವಣೆಯಲ್ಲಿ ಮತ್ತೆ ಒಂದು ಪ್ರತ್ಯೇಕ ಲಿಂಗಾಯತ ಒಂದು ಕೂಗು ಇದೀಗ ಕೇಳಬರ್ತಾ ಇದೆ. ಯಾಕಂದ್ರೆ ಈಗೇನು ಇದು ಸೋತ ನಂತರ ಕಾಂಗ್ರೆಸ್ ನಲ್ಲಿರುವಂತಹ ಎಲ್ಲಾ ನಾಯಕರು ಇದೀಗ ಪಂಚಪೀಠಗಳ ಒಂದು ಗುರುಗಳಿಗೆ ಒಂದು ಮೊರೆ ಹೋಗಿದ್ದಾರೆ, ಅದಕ್ಕೆ ಮನ್ನಣೆ ಕೊಡಬಾರದು ಅನ್ನೋದು ಯಡಿಯೂರಪ್ಪನವರು ಮಾತಾಗಿದೆ ಅರವಿಂದ್. ಓಕೆ ಪ್ರವೀಣ್, ಥ್ಯಾಂಕ್ ಯು, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.